ಸಮಷ್ಟಿ ನಮ್ಮ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಡಾಕ್ಟರ್ ಬಾಬು ಜಗದೀಶ್ ಬಾಬು ಸರ್ಕಲ್ನಲ್ಲಿ ಮಾಡ್ತಾ ಇದ್ದೀವಿ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಗೋಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿರ್ತಾರೆ. ಆಮೇಲೆ ಸಂಬಂಧಿಸಿದ ಗಡಿ ಸಂಘಟನವರು ಬರ್ತಾರೆ ಮತ್ತು ಶ್ರೀ ರಾಘವೇಂದ್ರ ಹೆಗ್ಗಡೆ ಅವರು ಕೂಡ ತಮ್ಮ ಉಪಸ್ಥಿತಿಯನ್ನು ಕೊಡ್ತಾರೆ ಮತ್ತು ಬಸವರಾಜ ದರಡಿಸಿಗಳು ಕೊಡ್ತಾರೆ. ಇದ್ರ ಜೊತೆಗೆ ಇಷ್ಟೆಲ್ಲ ತಮ್ಮ ಇದರಲ್ಲಿ ಒಂದು ಕಾರ್ಡ್ ಇದೆ ಸರ್, ಇಷ್ಟೆಲ್ಲ ಅತಿಥಿಗಳನ್ನು ಕರೆಸಿ ಅವರ ಸಮಕ್ಷಮದಲ್ಲಿ ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಬೇಕಂತ ನಾವು ಸಮಯ 21ನೇ ತಾರೀಕು 10 ತಿಂಗಳು 2022 ಸಮಯ 4 ಗಂಟೆ ಅಂತ ಇದೆ. ಕೊಪ್ಪಳದ ಚೆಂಡಿ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ನಮ್ಮ ಜಡಗೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದಲೇ ನಾವು ಉದ್ಘಾಟನೆ ಮಾಡ್ತೀವಿ ಸರ್. ಆಮೇಲೆ ಸಾನ್ನಿಧ್ಯವನ್ನು ಅವರೇ ವಹಿಸ್ತಾರೆ, ಜೊತೆಗೆ ಸಂಗಣ ಕರಡಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಆಮೇಲೆ ರಾಘವೇಂದ್ರ ಹೆಗ್ಗಡೆ ಮಾನ್ಯ ಶಾಸಕರು ಅವರು ಕೂಡ ಭಾಗವಹಿಸ್ತಾರೆ. ಅದೇ ಥರ ಬಸವರಾಜ ದರೇಸೂರು ಮಾನ್ಯ ಕಂಪಿ ಶಾಸಕರು ಮತ್ತು ಅವರು ಕೂಡ ದಲಿತರಾಗಿ ಅವರು ಪ್ರತಿನಿಧಿಸ್ತಾರೆ. ಉಳಿದಂತೆ ರೇವಪ್ಪ ಕಟಿಕ್ ಅಂತೇಳ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಉಳಿದಂತೆ ನಮ್ಮ ಅತಿಥಿಗಳಾಗಿ ನಮ್ಮ ಸಮಾಜದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಹೋರಾಟ ಮಾಡಿದಂಥ ಸಾಕಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರ ಬೆಳೆದವರಿದ್ದಾರೆ, ಅವ್ರನ್ನೆಲ್ಲ ನಾವು ಕರಿತಾ ಇದ್ದೀವಿ. ಮುಂದೆ ಕೆಲಸ ನಮಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನಾವು ಎಕ್ಸ್ಪರ್ಟ್ಸ್ ಕಡೆಯಿಂದ ಈಗ ನಾವು ಆರ್ಗನೈಸ್ ಮಾಡ್ತೀವಿ. ತರಬೇತಿಗಳ ಬಗ್ಗೆ ಮಾತಾಡಬೇಡಿ, ಸರ್ಕಾರದಿಂದ ಬರುವಂತಹ ತರಬೇತಿಗಳ ಸಂಖ್ಯೆ ದೊಡ್ಡದಿದೆ, ಅದನ್ನ ಸರಿಯಾಗಿ ಬರ್ತಾ ಇದೆ. ನಾನು ನಿಮ್ಗೆ ಮಾಡಿ ಸರ್, ಈ ತರಬೇತಿಗಳ ಹೆಸರಿಗಿದ್ರು ನಮ್ಮ ಹಿಡನ್ ಅಜೆಂಡಾ ಏನಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಮನುಷ್ಯನ ವ್ಯಕ್ತಿತ್ವವನ್ನು ವಿಕಸನ ಮಾಡೋದು. ಅದರಲ್ಲಿ ನಾವು ಹೇಳ್ತೀವಿ ಕೋಮಲ ಶಕ್ತಿಗಳಾಗಿರ್ಬೋದು, ಬೇರೆ ಬೇರೆ ಏನಿದ್ರೆ ಸಮಾಜ ಮಾರ್ಗವನ್ನು ಬೇರೆಯವರು ಅದರಲ್ಲಿ ಯಾರು ತೊಡಗಿಸ್ಕೋಬೇಡಿ. ನಿಮ್ಮ ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ರಿ, ನಿಮ್ಮಿಂದ ನಿಮ್ಮ ನೆರಳಲ್ಲಿ ನಾಲ್ಕು ಜನ ಬದುಕಿಸುವಂಥ ಒಂದು ಕೆಪಾಸಿಟಿ ಬೆಳೆಸ್ತೀರಿ ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಫ್ಯೂಚರ್ ಮಾಡಿ. ನಾನು ಹೇಳಿದ ಬಟ್ ಇದು ಸ್ವಲ್ಪ ವಿಷಯಾಂತರ ಏನಂದ್ರೆ, ಒಬ್ಬ ವ್ಯಕ್ತಿ ಸರಿಯಾದ ವ್ಯಕ್ತಿತ್ವವನ್ನು ಬರುವಂತಹ ಸಾಮಾನ್ಯ ಬಾಳೆ ಮಾಡಿದೆ ಪರಿಸರ ತನ್ನ ಸುತ್ತ ಹೆಂಗಿರುತ್ತೆ ಮನುಷ್ಯನ ವ್ಯಕ್ತಿತ್ವ ಅಂತ ಆಗುತ್ತೆ. ಈಗ ನಮ್ಮಲ್ಲಿ ಮೊದಲಿಂದ ಅಕ್ಷರತೆ ಇದೆ, ಅಜ್ಞಾನ ಇದೆ, ಕೆಲವೊಂದು ಸಮಸ್ಯೆಗಳು ಇದೇ ಇರ್ತವೆ ಸರ್. ಹಿಂದುಳಿದ ಸಮುದಾಯ ಅದರಲ್ಲೂ ಕೂಡ ಅವ್ರು ಸರಿಯಾದ ಸಮಾಜೀಕರಣ ಸಿಗದಿದ್ದಾಗ ಅವ್ರ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಅವ್ರು ವಿಫಲ ಆಗಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ. ನನಗೆ ಅದನ್ನೇ ನಾವು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.